ನಮಸ್ಕಾರ ಎಲ್ರಿಗೆ ಸರ್, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೈಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಭಯಂಕರ ದೊಡ್ಡ ಆಯಿತು ನೇಮ್. ಆದರೆ ಸರ್ ಸೂಪರ್ ನೇಮ್ ಮರೆ. ಆಲ್ ಥ್ಯಾಂಕ್ಸ್ ಟು ನಮ್ಮ ಗಣೇಶ್ ಕಾರಂತರು. ಅವರು ಜನಾರ್ದನ್ ಸರ್ ಅವರ ಪ್ರೇಮಿಗಳಿಗೋಸ್ಕರ ಹಾಗೂ ಕ್ರಿಕೆಟ್ ಪ್ರೇಮಿಗಳಿಗೋಸ್ಕರ ಅಂತ ಸೆಪ್ರೇಟ್ ಯೂಟ್ಯೂಬ್ ಚಾನಲನ್ನು ನನಗೆ ಕ್ರಿಯೇಟ್ ಮಾಡಿಕೊಟ್ರು. ನನಗಂತೂ ಭಾರಿ ಖುಷಿಯಾಗಿದೆ. ಆ್ಯಂಡ್ ಅವರಕ್ಕಿಂತ ಸರ್ ಜಾಸ್ತಿ ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು. ಇವರೇ ಗಣೇಶ್ ಕಾರಂತರು ಒಂದು ಹೇಳಿದರು, ನಾನೊಂದು ಸೆಪ್ರೇಟ್ ಚಾನಲ್ ಮಾಡ್ತೇನೆ, ಸ್ವಲ್ಪ ಸಪೋರ್ಟ್ ಮಾಡಿ ಮಾರ್ರೆ ಅಂತ. ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಒಂದು ದಿನದಲ್ಲಿ 4,500 ಸಬ್ಸ್ಕ್ರೈಬರ್ಸ್! ಓಹೋ ದೇವರೇ, ಸೈಕಾಗಿ ಹೋಯ್ತು ಮಾರ್ರೆ. ಸೀರಿಯಸ್ಲಿ ಸೈಕಾಗಿ ಹೋಯ್ತು. ಇವತ್ತಿನಿಂದ IPL 2023 ಸ್ಟಾರ್ಟ್. ಇವತ್ತು ಫಸ್ಟ್ ಮ್ಯಾಚ್ ಗುಜರಾತ್ ವರ್ಸಸ್ CSK. ಅದರದ್ದೊಂದು ಪ್ಲೇಯಿಂಗ್ 11 ನೋಡುವ ಎಂತ ಅಂತ ನಾನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಅದಕ್ಕಿಂತ ಮುಂಚೆ ನಾವೊಬ್ಬ ಅಪ್ಪಟ ಹಾರ್ಡ್ ಕೋರ್ ಎಂತ RCB ಫ್ಯಾನ್ ಆಗಿರೋದ್ರಿಂದ ಒಂದು RCB ಜರ್ಸಿ, ಇದೇನು ಅಫಿಷಿಯಲ್ ಜರ್ಸಿ ಅಲ್ಲ, ಆದರೆ ಸಹ ಈ ಥರ ಒಂದು RCB ಎನ್ ಫಾರ್ ಎವರ್ ಅಂತ ಒಂದು ಜರ್ಸಿ ಹಾಕಿಕೊಂಡು ವಿಡಿಯೋ ಮಾಡಲಿಕ್ಕೆ ಏನೋ ಒಂದು ವರ್ಷಕ್ಕೊಂದು ಸಲ ಹೀಗೆ ಹಾಕ್ತೇವಲ್ಲ, ಮನಸ್ಸಿಗೆ ಒಂದು ಭಾರಿ ಖುಷಿ ಆಗ್ತದೆ. ಈ ಸಲ RCB ಸತತ 4ನೇ ಬಾರಿಗೆ ಪ್ಲೇ ಆಫಿಗೆ ಹೋಗ್ತದಾ ನೋಡೋ, ಕಾದು ನೋಡಬೇಕು. ನೋಡಿ, ಈಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತೂ ಇಂತೂ ಈಗ ಕ್ರಿಕೆಟ್ ಆಗ್ತದೆ, ಅಂದರೆ RCB ಮ್ಯಾಚ್ ಆಗ್ತದೆ. 2017, 2018, 2019 ಇದು 3 ವರ್ಷ RCB ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿದ ವರ್ಷಗಳು ಸತತ 3 ವರ್ಷ ಕ್ವಾಲಿಫೈಯೇ ಆಗಲಿಲ್ಲ. ಅದಾದಮೇಲೆ 2020, 2021, 2022 ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ರಿಕೆಟ್ ಇರಲಿಲ್ಲ, ಹೊರಗಡೆ ಆಡ್ತಿದ್ದೆವು IPL. ಆವಾಗ ಸತತ 3 ವರ್ಷ ನಾವು ಕ್ವಾಲಿಫೈ ಆದೆವು. ಈ ಎಂತ ಹೇಳೋದು, ಸೆಮಿಫೈನಲ್ಸ್ ಥರ ನಾನು ಆ ಥರ ಹೇಳಿಬಿಡ್ತೇನೆ, ಎಲ್ರಿಗೆ ಸಹ ಅರ್ಥ ಆಗ್ತದೆ. ಕ್ವಾಲಿಫೈಯರ್ ಮ್ಯಾಚ್ ಎಲ್ಲ ಇರ್ತದಲ್ಲ, ಅದಕ್ಕೆ ನಾವು ಕ್ವಾಲಿಫೈ ಆಗಿದ್ದೆವು. ಈಗ ವಾಪಸ್ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಎಂತ ಹೇಳೋದು, RCB ತವರ್ ಮನೆ, ಇಲ್ಲಿ ಕ್ರಿಕೆಟ್ ಎಲ್ಲ ಆಗ್ತದೆ. ಈಗ ಹಳೆಯ ನೆನಪುಗಳು ಬರದೇ ಇದ್ರೆ ಸಾಕು ಮಾರೆ. ಅಂದ್ರೆ ನಾವು ಕ್ವಾಲಿಫೈ ಆಗಿರಲಿಲ್ಲ, ಆ ಥರ ಆಡದೆ ಚಂದ ಮಾಡಿ ಆಡಿದರೆ ಸತತ 4ನೇ ಬಾರಿಗೆ ನಾವು ಕ್ವಾಲಿಫೈ ಆಗ್ತೇವೆ. ಹಾಗಾದರೆ ಟೀಮ್ ಹೇಗೆ ಉಂಟು, ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ಅಂತ ಜನಾರ್ದನ್ ಸರ್ ಅವರು ಒಂದು ಸ್ವಲ್ಪ ಎಲ್ಲ ಹೀಗೆಲ್ಲ ಥಿಂಕ್ ಮಾಡಿ, ಓಕೆ ಈ ಥರದ್ದು ಪ್ಲೇಯಿಂಗ್ ಇರ್ಬೋದು, ಪ್ಲೇಯಿಂಗ್ 11 ಅಂತ ನಾವು ಡಿಸೈಡ್ ಮಾಡಿರೋದು. ಮ್ಯಾನೇಜ್ಮೆಂಟ್ ಎಂತ ಥಿಂಕ್ ಮಾಡ್ತದೆ ಯಾರಿಗೆ ಗೊತ್ತುಂಟು. ಫ್ಯಾಫ್ ಡುಪ್ಲೆಸಿಸಿ ಅವರು ಡುಪ್ಲೆಸಿಸ್ ಅವರು ಕ್ಯಾಪ್ಟನ್, ಸೊ ಅವರು ಆಡಲೇಬೇಕು. ಒಬ್ಬ ಫಾರಿನರ್ ಅವರು ಮತ್ತು ಕೊಹ್ಲಿ ಓಪನಿಂಗ್ ಬರ್ಬೋದು. ಕೊಹ್ಲಿ ಅವರು ಓಪನಿಂಗ್ ಬರಬೇಕಂತ ನಂಗೆ ಭಾರಿ ಆಸೆ. ಅವರಿಬ್ಬರು ಓಪನಿಂಗ್ ಬಂದರೆ ಒನ್ ಡೌನು ಮಿಸ್ಟರ್ ಕನ್ಸಿಸ್ಟೆಂಟ್ ಆಫ್ RCB ಸದ್ಯದ ಮಟ್ಟಿಗೆ ಅಂತಂದರೆ ರಜತ್ ಪಾಟಿದಾರ್ ಅವರು. ಒನ್ ಡೌನಲ್ಲಿ ರಜತ್ ಪಾಟಿದಾರ್ ಅವರು ಬಂದು ನೆಕ್ಸ್ಟ್ ಮ್ಯಾಕ್ಸ್ವೆಲ್ ಬರ್ಬೋದು. ಮ್ಯಾಕ್ಸ್ವೆಲ್, ದಿನೇಶ್ ಕಾರ್ತಿಕ್, ಅದಾದಮೇಲೆ ಲೊಂಬ್ರೋರ್, ಅದಾದಮೇಲೆ ಶಹಬಾಜ್ ಅಹಮದ್. ಲೊಂಬ್ರೋರ್ ಮತ್ತು ಶಹಬಾಜ್ ಅಹಮದ್ ಒಂದು 2-2 ಓವರ್ ಹಾಕ್ತಾರೆ. ಶಹಬಾಜ್ ಅಹಮದ್ ಹತ್ರ ಆ್ಯಕ್ಚುಲಿ 4 ಓವರ್ ಹಾಕಿಸ್ಬೇಕು, ಬಟ್ RCB ಮ್ಯಾನೇಜ್ಮೆಂಟ್ ಅವರು ಬರೀ 2 ಓವರ್ ಹಾಕಿಸ್ತಾರೆ, ಅದು ಯಾಕೆಂತ ಗೊತ್ತಿಲ್ಲ. ನೆಕ್ಸ್ಟ್ ಅದಾದಮೇಲೆ ನಮ್ಮ ರಂಗ ವಿಠಲ ಹಸರಂಗ, ಹಸರಂಗ ಅವರಿದ್ದಾರೆ. ಅದಾದಮೇಲೆ ಈಗ 3 ಫಾರಿನರ್ಸ್ ಆಯಿತು. ಇವರು 3 ಫಾರಿನರ್ಸ್ ಆಡೋದು ಖಾತ್ರಿ. ಎಲ್ಲಿಯಾರು ಅಪ್ಪಿತಪ್ಪಿ ಮ್ಯಾಕ್ಸ್ವೆಲ್ ಅವ್ರನ್ನ ಆಡಿಸಿದ್ರೆ ರೊಟೇಷನಲ್ ಪಾಲಿಸಿಯಲ್ಲಿ ನಮ್ಮ ಬ್ರೇಸ್ವೆಲ್ ಅವ್ರನ್ನ ಆಡಿಸ್ಬೋದು. ನ್ಯೂಜಿಲೆಂಡ್ ಪ್ಲೇಯರ್, ಭಯಂಕರ ಪ್ಲೇಯರು, ಪ್ರಾಕ್ಟೀಸ್ ಮ್ಯಾಚಲ್ಲಿ ಸಹ 100 ಹೊಡೆದ್ರು, ಬಟ್ ಅವರ ಟೀಮ್ ವಿನ್ ಆಗಲಿಲ್ಲ. ಮ್ಯಾಕ್ಸ್ವೆಲ್ ಅಥವಾ ಬ್ರೇಸ್ವೆಲ್, ಅವರು ಬ್ರೇಸ್ವೆಲ್ ಮತ್ತು ಮ್ಯಾಕ್ಸ್ವೆಲ್ 2 ಓವರ್ ಹಾಕ್ತಾರಪ್ಪ, ಸೊ ರೊಟೇಷನಲ್ ಪಾಲಿಸಿಯಲ್ಲಿ ಆಡಿಸ್ಬೋದು. ಹಾಗಾದರೆ ಫಾಸ್ಟ್ ಬೌಲರ್ಲಿ ಒಂದೇ ಸ್ಲಾಟ್ ಬಾಕಿ ಇರೋದು ಫಾರಿನರ್ಸಿಗೆ, ಐದರ್ ಹೇಝಲ್ವುಡ್ಡು ಅಥವಾ ಟೋಪ್ಲೆ ಅಥವಾ ಆಲ್ರೌಂಡರ್ ಒಬ್ರು ಇದಾರಲ್ಲ ವಿಲ್ಲಿ ಇಂಗ್ಲೆಂಡ್ ಅವರು, ಅವರು 3 ಜನರಲ್ಲಿ ಒಬ್ಬರು ಆಡ್ಬೋದು. ಆ್ಯಂಡ್ ಸಿರಾಜ್ ಹರ್ಷಲ್ ಪಟೇಲ್. ಪ್ಲೇಯಿಂಗ್ 11 ನೋಡಿದರೆ ಖಂಡಿತ ಈ ಸಲ ನಾವು ಕ್ವಾಲಿಫೈ ಆಗ್ತೇವೆ ಮುಂದಿನ ಹಂತಕ್ಕೆ ಅಂತ ಅನ್ನಿಸ್ತಾ ಉಂಟು. ಪ್ಲೇಯಿಂಗ್ 11 RCBದು ಚೆಂದ ಉಂಟು. ಬೆಂಚ್ ಸ್ಟ್ರೆಂತ್ ಬಗ್ಗೆ ನನಗೆ ಅಷ್ಟೇನು ನಂಬಿಕೆ ಇಲ್ಲ, ಬಟ್ ಪ್ಲೇಯಿಂಗ್ 11 ಒಳ್ಳೆ ಉಂಟು. ಈ ಸಲ ಏನೋ ಇಂಪ್ಯಾಕ್ಟ್ ಪ್ಲೇಯರ್ ಹಾಗೆ ಹೀಗೆ ಅಂತೆಲ್ಲ ಒಂದು ಹೊಸತ್ತೊಂದು ತಂದಿದ್ದಾರೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ನಾನು ಅದನ್ನು ಜಾಸ್ತಿ ಎಲ್ಲ ನಂಬಲಿಕ್ಕೆ ಹೋಗೋದಿಲ್ಲ ಅದು ಎಷ್ಟು ಯೂಸ್ ಆಗ್ತದೆ ಅಂತ, ಬಟ್ ಯಾರನ್ನು ಆಡಿಸ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಅಂತಂದರೆ ಮೇ ಬಿ ಅನುಜ್ ರಾವತ್ ಅಥವಾ ಇದು ನಮ್ಮ ಪ್ರಭುದೇಸಾಯಿ ಅವರಿದ್ದಾರಲ್ಲ, ಸುಯೇಶ್ ಪ್ರಭುದೇಸಾಯಿ, ಅವರೆಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಕ್ಯಾಟಗರಿಯಲ್ಲಿ ಇರಬಹುದು ನನ್ನ ಪ್ರಕಾರ. ಈಗ ನಾನು ಹೇಳಿದಲ್ಲ ಪ್ಲೇಯಿಂಗ್ 11, ಅದರ ಮೇಲೆ ಹೋದರೆ ನಾವು ಪಕ್ಕ ಮುಂದಿನ ಹಂತಕ್ಕೆ ತೇರ್ಗಡೆ ಆಗ್ತೇವೆ. ಬಟ್ ಭಯಂಕರ ತಲೆನೋವು ಏನು ಅಂತಂದರೆ ಮ್ಯಾಕ್ಸ್ವೆಲನ್ನು ಆಡಿಸುದಾ ಅಥವಾ ಬ್ರೇಸ್ವೆಲ್ ಅವರನ್ನು ಆಡಿಸುದಾ ಅಂತ ತಲೆನೋವು ಇರ್ತದೆ ಖಂಡಿತವಾಗಿ ಸಹ ಟೀಮ್ ಮ್ಯಾನೇಜ್ಮೆಂಟಿಗೆ. ಎಲ್ಲಿಯಾದರೂ ತುಂಬ ಬ್ರೇವ್ ಡಿಸಿಷನ್ ಮಾಡಿ ಹಸರಂಗ ಅವರನ್ನು ನಾವು
ಹೊರಗೆ ಕೂರಿಸ್ತೇವೆ ಅಂತ ಎಲ್ಲಾರು ಡಿಸೈಡ್ ಮಾಡಿದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು, ಆವಾಗ ಬ್ರೇಸ್ವೆಲ್ ಮತ್ತು ಮ್ಯಾಕ್ಸ್ವೆಲ್ ಇಬ್ಬರನ್ನು ಸಹ ಆಡಿಸ್ಬೋದು. ಆವಾಗ ಬ್ಯಾಟಿಂಗ್ ಭಯಂಕರ ಸ್ಟ್ರಾಂಗ್ ಆಗ್ತದೆ, ಬೌಲಿಂಗ್ ಸಹ ಅವರಿಬ್ಬರು ಎರಡೆರಡು ಓವರ್ ಕೊಡ್ತಾರೆ ಮಾರೆ. ಸೊ ಏನು ತೊಂದರೆ ಇಲ್ಲ, ಆದರೆ ಸಹ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅವರಿಬ್ಬರನ್ನು ಸಹ ಆಡಿಸೋದು ಡೌಟ್, ಯಾರು ಅವರಿಬ್ಬರಲ್ಲಿ ಒಬ್ಬರನ್ನು ಆಡಿಸ್ಬೋದು. ನೋಡೋ ಎಂತಾಗ್ತದೆ ಅಂತ ನೋಡಿ. ನಿಮಗೋಸ್ಕರ ಹಿಂದ್ಗಡೆ ಸೆಟಪ್ ಎಲ್ಲ ನಾವು ಬೇರೆ ಬೇರೆ ಎಲ್ಲ ಮಾಡಿದ್ದೇವೆ, ನಿಮ್ಮನ್ನು ಖುಷಿಪಡಿಸ್ಲಿಕ್ಕೋಸ್ಕರ ಮಾರ್ರೆ. ಸೊ ಆದ್ದರಿಂದ ಈ ಒಂದು ಚಾನೆಲ್ ಬಗ್ಗೆ, ಗಣೇಶ್ ಕಾರಂತ ಕ್ರಿಕ್ ಟಾಕ್ಸ್ ಬಗ್ಗೆ ನೀವು ಎಲ್ಲರಿಗೆ ಹಂಚಿ ಹರಡಿ. ಮತ್ತು ಆರ್ ಸಿ ಬಿದು ಮ್ಯಾಚ್ ಇರುವಾಗ ನೋಡುವ ಪ್ರೀ ಮ್ಯಾಚ್ ಅನಾಲಿಸಿಸ್ ಏನೇನು ಇರ್ತದಲ್ಲ, ತಲೆಹರಟೆ ಎಲ್ಲ, ಅದು ಮಾಡಲಿಕ್ಕೆ ಖಂಡಿತ ನಾವು ಪ್ರಯತ್ನ ಮಾಡ್ತೇವೆ. ಪೋಸ್ಟ್ ಮ್ಯಾಚ್ ಅಂತೂ ಬಂದೇ ಬರ್ತದೆ ಮಾರೆ, ಪೋಸ್ಟ್ ಮ್ಯಾಚ್ ಮಾತುಕತೆ ಎಲ್ಲ ಮ್ಯಾಚ್ಗಳ ಅಂದರೆ ಮ್ಯಾಚ್ ಆದಮೇಲೆ ಅಥವಾ ಅಟ್ಲೀಸ್ಟ್ ಮರುದಿನ ಬೆಳಿಗ್ಗೆ ಅಂತೂ ಖಂಡಿತ ಬಂದೇ ಬರ್ತದೆ. ನೀವು ಸಪೋರ್ಟ್ ಮಾಡಬೇಕಷ್ಟೇ, ನೀವು ಸಪೋರ್ಟ್ ಮಾಡಿದರೆ ನಮಗೆ ಸ್ವಲ್ಪ ಹುರುಪು ಬರ್ತದೆ. ಆ್ಯಂಡ್ ಸ್ಪೆಷಲಿ ಇದು ಕ್ರಿಕೆಟ್ ಫ್ಯಾನ್ಸಿಗಂತವೇ ಮಾಡಿರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಹುರುಪಿನಿಂದವೇ ವೀಡಿಯೋಗಳನ್ನು ಮಾಡ್ತೇವೆ. ಸರಿ, ಹಾಗಾದರೆ ಬರುವ. ನಮಸ್ಕಾರ.